ಲೋಕಸಭೆ ಚುನಾವಣೆಗೂ ಮುನ್ನವೇ ಜಾತಿ ಗಣತಿ ವರದಿ ಈಗ ಸರ್ಕಾರದ ಕೈ ಸೇರಿದೆ. ತೀವ್ರ ವಿರೋಧ ಇತ್ತು ಈ ಜಾತಿ ಗಣತಿ ವರದಿಗೆ. ಆ ವರದಿಯನ್ನ ನೋಡದೆ ವಿರೋಧಿಸೋದು ಸರಿಯಲ್ಲ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಯಪ್ರಕಾಶ್ ಹೆಗಡೆ ಕೆಲ ಹೊತ್ತಿನ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯನವರಿಗೆ ಜಾತಿ ಗಣತಿ ವರದಿಯನ್ನ ಕೊಟ್ಟಿದ್ದಾರೆ. ಈಗಷ್ಟೇ ವರದಿ ಕೊಟ್ಟಿದ್ದೇವೆ, ಸಿಎಂ ಮುಂದಿನ ತೀರ್ಮಾನವನ್ನ ಮಾಡ್ತಾರೆ. ಜಾತಿ ಗಣತಿ ವರದಿಯನ್ನ ನೋಡದೆ ಅದನ್ನ ವಿರೋಧಿಸೋದು ಸರಿಯಲ್ಲ ಅಂತ ಹೇಳ್ತಾರೆ. ಬಹಳ ದೊಡ್ಡ ಜವಾಬ್ದಾರಿ ನಿಭಾಯಿಸಿದ್ದೇವೆ, ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚಿಸೋದಾಗಿ ಸಿಎಂ ಹೇಳಿದ್ದಾರೆ. ವರದಿ ನೋಡಿ ಆಮೇಲೆ ಮಾತಾಡಿ, ವರದಿ ನೋಡದೆ ಅದನ್ನ ವಿರೋಧ ಮಾಡೋದು ಸರಿಯಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಯಪ್ರಕಾಶ್ ಹೆಗಡೆ ಕೊಟ್ಟಂತಹ ಸ್ಪಷ್ಟನೆ ಇದು. ಈಗಷ್ಟೇ ಜಾತಿ ಜನಗಣತಿ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವಂತಹ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಬಹಳ ಜವಾಬ್ದಾರಿ ತಮ್ಮ ಮೇಲಿತ್ತು, ನೀವು ವರದಿಯನ್ನು ಸಲ್ಲಿಕೆ ಮಾಡ್ತಿರೋ ಇಲ್ಲೋ ಅನ್ನುವಂಥ ಅನುಮಾನಗಳಿತ್ತು ಸಾರ್ವಜನಿಕ ವಲಯ, ಅದರಲ್ಲೂ ಹಿಂದುಳಿದ ವರ್ಗಗಳ ಜನಸಾಮಾನ್ಯದರಲ್ಲಿ. ಸೊ ಈಗ ವರದಿ ಸಲ್ಲಿಸಿದ್ರಿ, ಏನು ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತಿದೆ, ಯಾಕಂದ್ರೆ ಪ್ರಾರಂಭದ ದಿನಗಳಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ನನ್ನ ಅವಧಿ ಮುಗಿದೊಳಗೆ ಕೊಡ್ತೇನೆ ಅಂತ ನಾನು ಹೇಳಿದ್ದೆ. ಆ ಕೊನೆ ದಿನ ಕೊಡ್ಲಿಕ್ಕಂತ ಅವಕಾಶ ಆಯ್ತಲ್ಲ, ಅದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಸುಮಾರು ಮಾತಾಡಿದ್ರು ನಿಮ್ ಜೊತೆ ವರದಿ ತಗೊಂಡ್ಮೇಲೆ, ಏನ್ ಭರವಸೆ ಸಿಕ್ಕಿದೆ ಅವರು? ಅದಕ್ಕಾಗಿ ಈ ಕ್ಯಾಬಿನೆಟ್ ಅಲ್ಲ, ಮುಂದಿನ ಕ್ಯಾಬಿನೆಟ್ ನಲ್ಲಿ ಇಟ್ಟು ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅನ್ಸ್ತದ ಸರ್ ಮುಖ್ಯಮಂತ್ರಿಗಳು ಇದನ್ನು ಜಾರಿಗೊಳಿಸ್ತಾರೆ? ಯಾಕಂದ್ರೆ ಅವರ ಕ್ಯಾಬಿನೆಟ್ ನ ಒಳಗೇನೆ ಇದು ಡಿವೈಡ್ ಆಗ್ಬಿಟ್ಟಿದೆ ಪ್ರಬಲ ಸಮುದಾಯಗಳು, ನಿಮ್ಗೇನನ್ಸುತ್ತೆ? ಅಲ್ಲ, ಕ್ಯಾಬಿನೆಟ್ ಇದನ್ನು ವರದಿಯನ್ನು ನೋಡಿದೇನೆ ಅಭಿಪ್ರಾಯಗಳನ್ನು ಹೇಳಿದಲ್ಲ, ಒಂದ್ಸಲ ಅಭಿಪ್ರಾಯ ಅದು ವರದಿಯನ್ನು ಓದಿದ ಮೇಲೆ ಅಭಿಪ್ರಾಯ ಅವರು ಹೇಳಿ. ಈ ವರದಿ ಜಾರಿಯಾದ್ರೆ ಹಿಂದುಳಿದ ವರ್ಗಗಳಿಗೆ ಏನು ಪ್ರಯೋಜನ ಇದೆ? ಅದು ಅದು ವರದಿಯಲ್ಲಿ ಬರೆದಿದ್ದೇವೆ. ಅವರಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹುತೇಕ ಸಹಾಯ ಆಗ್ತದೆ. ಅದು ಮಾತ್ರ ಅಲ್ಲ, ಸರ್ಕಾರಕ್ಕೂ ಸಹ ಹಿಂದುಳಿದ ವರ್ಗದವರಿಗೆ ಕೊಡೋ ಸೌಲಭ್ಯಗಳಿಗೆ, ಯಾವ ಜಾತಿಯ ಯಾವ ಮನೆಯಲ್ಲಿ ಏನು ಸಮಸ್ಯೆಗಳಿದೆ, ಅದು ಮನೆ ಇದೆಯಾ ಇಲ್ವಾ, ಏನ್ ಸೌಲಭ್ಯ ಅಂತ ಕೊಡ್ಲಿಕ್ಕೆ ಸಹಾಯ ಆಗ್ತದೆ. 2015 ದತ್ತಾಂಶದ ಮೇಲೆ ನೀವು ವರದಿ ಸಿದ್ಧಪಡಿಸಿದ್ರಿ, ಕಾಂತರಾಜ್ ಅವರು ಕೂಡ ವರದಿ ಸಿದ್ಧಪಡಿಸಿದ್ರು. ಸೊ ಅವರ ವರದಿಯ ವಿಸ್ತರಿತ ರೂಪನ ನಿಮ್ದು ಅಥವಾ ನಿಮ್ಮದೇ ಕಂಪ್ಲೀಟ್? ಕಾಂತರಾಜ್ ಅವರ ಸಂದರ್ಭದಲ್ಲಿ ಏನು ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದ ದತ್ತಾಂಶ ಸಂಗ್ರಹ ಮಾಡಿ ಅದೇ ದತ್ತಾಂಶದ ಆಧಾರದಲ್ಲಿ ನಾವು ವರದಿಯನ್ನು ಮಾಡಿರೋದು. ಶಿಫಾರಸುಗಳ ಜೊತೆಗೆ ಎರಡು ಬಾಕ್ಸ್ ನಲ್ಲಿ ಬೇರೆ ಬುಕ್ಸ್ ಗಳನ್ನು ಕೂಡ ಕೊಟ್ಟಿರಿ, ಅದರಲ್ಲಿ ಏನಿದೆ ಸರ್? ಎಲ್ಲ ದತ್ತಾಂಶ ಎಲ್ಲ ಸೇರಿ ಕೊಟ್ಟಿದ್ದೀವಿ, ವರದಿ ಪ್ಲಸ್ ಅದು ದತ್ತಾಂಶ ಎಲ್ಲ ಸೇರಿ ಕೊಟ್ಟಿದ್ದೀವಿ. ಏನನ್ಸುತ್ತೆ ಈಗ ನಿಮ್ಮಲ್ಲಿ ಇದ್ದಂತ ಜವಾಬ್ದಾರಿನ ಕಳೆದುಕೊಂಡಿದ್ದೀರಿ, ಹೇಗೆ ಜವಾಬ್ದಾರಿ ಇದ್ರದ್ದು ಮುಗೀತು, ಇನ್ನು ಬೇರೆ ಶುರು ಆಗ್ತದೆ. ಇದಿಷ್ಟು ಜಯಪ್ರಕಾಶ್ ಹೆಗಡೆ ಅವರ ಮಾತು. ಕ್ಯಾಮರಾಮನ್ ನಾಗರಾಜ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.